ಇದು ಎಲ್ಲರ ಪ್ರಶ್ನೆ ಇದು. ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತೆ ಪುರುಷ, ಯಾವ ಕಾರಣದಿಂದ ಈ ಮನಸ್ಸು ಹೊಲಸಾಗ್ತದೆ, ಯಾವ ಕಾರಣದಿಂದ ಈ ಮನಸ್ಸು ಚಂಚಲಾಗ್ತದೆ, ಯಾಕೆ ಹರಳಿ ಮರಳಿ ಗೊತ್ತಿದ್ರು ಪಾಪ ಮಾಡಕ್ ಹಸ್ತೈತೆ ನನಗೆ, ನಾ ಮಾಡುದು ತಪ್ಪಂತ ಗೊತ್ತೈತಿ, ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ, ಯಾಕೆ ಹಿಂಗೆ ಮಾಡಿಸ್ತೈತಿ ನನಗೆ ಗೊತ್ತಿಲ್ಲೇನು. ಈ ಒಂದು ಗುಟಕ ಹಾಕ್ತಿರ್ತಾರೆ ಹುಡುಗರು. ಮನಸ್ಸು ದೊಡ್ಡ ದೊಡ್ಡ ವಿಷಯಗಳಿಗಂತಲ್ಲ, ಸಂಪತ್ತಿಗೆ ಕುರ್ಚಿಗಂತಲ್ಲ, ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಸೋಲಿಸಿ ಬಿಡ್ತೈತಿ. ಈಗ ನೀವು ಗುಟ್ಕ ಹಾಕ್ತಿರಿ, ಒಂದು ಒಂದು ಚುಟ್ಟ ಸೇರ್ತಿರ್ತಾರೆ, ನೀವು ಸಿಗರೇಟ್ ಸೇರ್ತಿರ್ತೀರಿ, ಸಿಗರೇಟ್ ಮೇಲೆ ಬರೆದಿರ್ತಾರೆ, ಅದಕ್ಕೆ ಏನಂತ ಬರೆದಿರ್ತಾರೆ ಅಂದ್ರೆ ಇಂಜುರಸ್ ಟು ಹೆಲ್ತ್, ಇದನ್ನು ಸೇದ್ದವ್ರಿಗೆ ಕ್ಯಾನ್ಸರ್ ಬರ್ದೈತಿ ಅಂತ ಅದ್ರ ಮೇಲೆ ಬರ್ದಾರ, ಅದ್ರ ಓದ್ಕೊಂತಾನ ಸೇತನ. ನಾನು ಬಹಳ ತಮಾಷೆಗೆ ಹೇಳ್ತಿರ್ತೀನಿ ಏನಂದ್ರೆ, ಈಗ ನೀವು ನೋಡ್ರಿ ಅದು ಚುಟ್ಟ ಸೇದವ್ರಿಗೆ ಅದು ಬಿಡು ಅನ್ರಿ, ಅವ್ರ ಮನ್ಯಾಗ ಅವನಿಗೆ ದಮ್ ಹತ್ತಿರ್ತೈತಿ, ಅಸ್ತಮ ಇರ್ತೈತಿ, ಗೂರ್ ಇರ್ತೈತಿ, ಆದ್ರೂ ಬಿಡುದಿಲ್ಲ ಅವ್ ಮನ್ಯಾಗ. ಪಾಪ ಹೆಣ್ಮಕ್ಳು ಬೈತಿರ್ತಾವ, ಈಗ ಡಾಕ್ಟರ್ ಹೇಳ್ಯಾರ ಬಿಡು ಬಿಡು ಅವ ಅಂತಿರ್ ಬಿಟ್ರೆ ನಿನ್ನ ಬಿಡ್ತೀನಿ ಇದನ್ನ ಬಿಡುದಿಲ್ಲ ನೋಡು ಅಂತಿರ್ತಾನೆ. ಅದು ಕೈಯಾಗ ಹಚ್ಚಿರ್ತಾನೆ, ಹಂಗ ಹಚ್ಚೆ ಹೇಳ್ತಿರ್ತಾನೆ, ಬಿಟ್ರೆ ನಿನಗೆ ಬಿಡ್ತೀನಿ ನೋಡಿ ಇದನ್ನ ಬಿಡಲ್ಲ ಅಂತಿರ್ತಾನ. ಅದು ಕೈಯಾಗ ಹಿಡಿದು ಚುಟ್ಟ ಹೆಣ್ಮಗಳಿಗೆ ಹೇಳ್ತಿರ್ತೈತೆ ಅಂತ. ನೀನು ನನಗೆ ಸೌತ್ ಇದ್ದಂಗೆ ನೀನು ನೋಡು, ನೀನು ಸೌತ್ ಇದ್ದಂಗೆ, ಯಾಕಂದ್ರೆ ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡ್ದೀನಿ ನೋಡು, ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈಯಾಗದೀನಿ. ಆದ್ರೆ ನನಗ ನಿನಗ ವ್ಯತ್ಯಾಸ ಅಂದ್ರೆ, ನೀ ಅವನು ಕೂಡಿದ್ದು ಬಾಳ್ವೆ ಮಾಡಕ್ಕೆ ಬಂದಕ್ಕೆ, ನಾ ಇವನು ಕರ್ಕೊಂಡು ಹೋಗಕ್ಕೆ ಬಂದಕ್ಕಷ್ಟೇ. ಇಬ್ರು ಒಂದು ಚುಟ್ಟ ಸೋಲಿಸಿ ಬಿಡ್ತೈತಿ ಮನುಷ್ಯ. ಹುಡುಗರು ಯುವಕರು ನೀವು ನೋಡ್ರಿ, ಒಂದು ಸಣ್ಣ ಗುಟ್ಕಾ ಚೀಟ್ ಏನಿಲ್ಲ, ಅದು ಒಂದು ಹಾಳೆ ಇಡೀ ಜೀವನ ಒಬ್ಬ ವ್ಯಕ್ತಿಯನ್ನು ಸೋಲಿಸಿ ಬಿಡ್ತೈತಿ. ಯಾವ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಅಂತವರು ದೇಶಕ್ಕಾಗಿ ಪ್ರಾಣ ಕೊಟ್ಟರು, ಆ ವಯಸ್ಸಿನಲ್ಲಿ ಹುಡುಗರು ಒಂದು ಗುಟ್ಕಾ ಚೀಟಿಗೆ ಪ್ರಾಣ ಕೊಡ್ತಾರೆ. ಅದ್ರ ಹೆಸರು ಅಷ್ಟು ಚಂದ ಇಟ್ಟಾರ ಅವ್ರು, ಗುಟ್ಕಾ ಅಂತಾನೆ ಇಟ್ಟಾರ. ಅದು ಏನಂದ್ರೆ, ನೀ ಗುಟಕ್ ಗುಟಕ್ ತಗೊಂಡ್ರು ಒಂದ್ ದಿವ್ಸ ಗೊಟಕ್ ಅಂತ ಗುಟಕ ಬಡಿತಾರೆ ನಿನಗೆ, ಅದಕ್ಕ ಗುಟಕ ಅಂತ ಇಟ್ಟರೆ ಅಂತ ಅಪ್ಪಗಳು ಹೇಳಿದ್ರು. ಇದನ್ನ ಒಂದು ಸಣ್ಣ ಚೀಟು ಸೋಲಿಸಿ ಬಿಡ್ತೈತೆ ಅಲ್ಲ, ಗೊತ್ತೈತೆ ಅದು ತಗೊಂಡ್ರೆ ನನ್ನ ಆರೋಗ್ಯ ಕೆಡತೈತಿ ಅಂತ, ಆದ್ರೂ ಮನಸ್ಸು ಆ ಕಡೆ ಯಾಕೆ ಹರಿಯಕತ್ತೈತಿ, ಅಥಕ್ಕೇನ ಪ್ರಯುಕ್ತೋ ಎಂ, ಯಾಕಿದು ಹಿಂಗ ಮಾಡಿಸ್ತೈತಿ, ಇದಕ್ಕೇನು ಮಾಡಬೇಕು ಹಂಗಿದ್ರ. ಮನಸ್ಸು ಚಂಚಲಾಗ್ತಾ ಇದೆ, ಮನಸ್ಸು ಹೊಲಸಾಗ್ತಾ ಇದೆ, ಮನಸ್ಸು ನಾನು ಹೇಳಿದ್ದು ಕೇಳುವಲ್ದಲ್ಲ, ಇದು ಒಳ್ಳೆಯದಾಗಬೇಕಂದ್ರೆ ಏನು ಮಾಡಬೇಕು. ಇದು ಸತ್ವಯುಕ್ತವಾಗಿರಬೇಕು, ಸಶಕ್ತವಾಗಿರಬೇಕು, ಸ್ವಚ್ಛವಾಗಿರಬೇಕು, ಸುಂದರವಾಗಿರಬೇಕಂದ್ರೆ ಏನು ಮಾಡಬೇಕು ಮನಸ್ಸು. ನನಗೆ ಗೊತ್ತಿದೆ ಇದು ಹೊಲಸಿದೆ, ಇದು ಕಲ್ಮಶ ಇದೆ, ಇದು ಚಾಂಚಲ್ಯ ಇದೆ, ಇದು ಇದು ಚಲೋ ಆಗಬೇಕಾದ್ರೆ ಏನು ಮಾಡಬೇಕು. ಈಗ ಮನೆ ಇದೆ, ಮನೆ ಮುಂದ ನೀರು ಹರಿತೈತಲ್ಲ ಗಟಾರ್ ನೀರು, ಅದು ಹೆಂಗೈತಿ, ರಾಡಿ ಐತದ. ನಿಮ್ ಬಚ್ಚಲ್ ನೀರು ಹೆಂಗೈತಿ, ಹೊಲಸೈತಿ. ಸಮುದ್ರದ ನೀರು ಹೆಂಗೈತಿ, ಉಪ್ಪೈತಿ. ನಿಮ್ಮ ಮನೆ ಮುಂದಿನ ನೀರು ರಾಡಿ ಐತಿ, ನಿಮ್ಮ ಬಚ್ಚಲದ ನೀರು ಹೊಲಸೈತಿ, ಸಮುದ್ರದ ನೀರು ಉಪ್ಪೈತಿ. ಅದು ಒಂದು ದಿವಸ ಆವಿಯಾಗಿ ಮತ್ತೆ ಮಳಿ ಬರ್ತೈತಲ್ಲ, ನೀವು ಹನಿ ಕೈಯಾಗಿ ಹಿಡೀರಿ, ಅದ್ರಾಗ ಯಾರಿಗಾರ ರಾಡಿ ಕಂಡೈತೆ, ಉಪ್ಪು ಕಂಡೈತೆ, ಏನು ಹೊಲಸ್ ಕಂಡೈತಿ, ಏನೂ ಇಲ್ಲ. ಇದೇ ರಾಡಿ ನೀರ, ಇದೇ ಗಟಾರ್ ನೀರ, ಇದೇ ಬಚ್ಚಲ ನೀರ, ಇದ ಉಪ್ಪು ನೀರ ಹೋಗಿ ಮ್ಯಾಲ ಹೋಗಿ ಕೆಳಗೆ ಬಂದಾಗ ಅಲ್ಲಿ ರಾಡಿ ಇಲ್ಲ, ಉಪ್ಪಿಲ್ಲ, ಹೊಲಸಿಲ್ಲ. ಮತ್ತಿದು ಮತ್ ಸ್ವಾತಿ ಮಳಿ ಬಿತ್ತು ಅಂದ್ರೆ ಆ ಹನಿಗೆ ಮುತ್ತಾಗುವ ಸಾಮರ್ಥ್ಯ ಬಂತೈತಲ್ಲ, ಹೊಲಸಿದ್ದಿದ್ದು ರಾಡಿ ಇದ್ದಿದ್ದು ಉಪ್ಪಿದ್ದಿದ್ದು ಅಷ್ಟು ಸ್ವಚ್ಛ ಎಲ್ಲಿಂದ ಆತು ಅಂದ್ರೆ ಮ್ಯಾಲ ಹೋಗಿ ಮೋಡದ ಸತ್ಸಂಗ ಮಾಡಿತ್ತದು, ಅದಕ್ಕಾಗಿ ಸ್ವಚ್ಛಾಗಿತ್ತದು. ಸತ್ಸಂಗ ಮಾಡಬೇಕು ಮನುಷ್ಯ. ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ, ಮನಸ್ಸು ಸ್ಥಿರವಾಗಿರಬೇಕಾದ್ರೆ, ಮನಸ್ಸು ಸುಂದರವಾಗಬೇಕಾದ್ರೆ ನಿಮಗೆ ಸಾಧನಗಳ ಅಷ್ಟಾಂಗ ಮಾರ್ಗ ಏನೇ ಹೇಳಿ, ಮೊಟ್ಟ ಮೊದಲು ಬೇಕಾಗಿದ್ದು ಸತ್ಸಂಗ. ಈ ಭೂಮಿಯ ಮೇಲೆ ದೇವರನ್ನು ನಿರಾಕರಿಸಿದ ಧರ್ಮಗಳದಾವ, ಆದರೆ ಸತ್ಸಂಗವನ್ನು ನಿರಾಕರಿಸಿದ ಧರ್ಮಗಳ್ಯಾವೂ ಇಲ್ಲ. ಸತ್ಸಂಗ ಮಾಡಬೇಕು ಮನುಷ್ಯ. ಈ ಬದುಕಿನಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಸುಂದರವಾಗಿರಬೇಕಂದ್ರೆ ಕಲಿಯುವಂಥದ್ದು ಮೊಟ್ಟ ಮೊದಲು.